ಹಾಯ್ ಹಲೋ ನಮಸ್ತೆ ಗೆಳೆಯರೆ, ನಿಮ್ಮ ಅಗ್ರಿಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಮಾಹಿತಿ ಬಂದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಿರ್ಬೋದು ಇದು ಸೇವಂತಿಗೆ ಗಿಡ, ಇದು ಸೆಂಟೆಲ್ಲೋ ಅನ್ನೋ ವೆರೈಟಿ ಸ್ನೇಹಿತರೆ. ಈಗ ಹಾಕಿ ಇನ್ನೇನು 2 ತಿಂಗಳ ಮೇಲೆ ಆಗಿರಬೇಕು. ಇದು ನಮ್ಮ ತೋಟ ಅಲ್ಲ, ಅದಕ್ಕೆ ಡೇಟ್ ಗೊತ್ತಿಲ್ಲ ನನಗೆ. ಸೊ ಯಾರು ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದೆಯಾ, ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋಷ್ಟು, ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ. ಆಲ್ರೆಡಿ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತಲ್ವಾ, ವಿಡಿಯೋನ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ಗಿಡ ನೋಡೋದಾದರೆ ಯಾವ ರೀತಿ ಇದೆ ಅಂತ ನೋಡ್ತಿರ್ಬೋದು. ಲಾಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇದಕ್ಕೆ ಲೈಟಿಂಗ್ಸ್ ಮಾಡಿದ್ರು ಸ್ನೇಹಿತರೆ, ಒಂದು 15 ಡೇಸು. ಸೊ ಆದ ಕಾರಣ ಗಿಡ ತುಂಬಾ ಚೆನ್ನಾಗಿ ಕೌಲುಗಳೊಡ್ಕೊಂಡು ಬರ್ತಾ ಇದೆ. ಸೆಂಟ್ ಎಲ್ಲ ವೆರೈಟಿ ಸ್ನೇಹಿತರೆ. ಸೊ ಇವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಸ್ಪ್ರಿಂಕ್ಲರ್ ಇರಿಗೇಷನ್ ಸೆಟಪ್ ಮಾಡ್ತಿದ್ದಾರೆ. ಈಗ ಆಲ್ರೆಡಿ ಬೆಡ್ಡಲ್ಲಿ ಬಂದು ಡಬಲ್ ಪೈಪ್ ಹಾಕಿ ಡಬಲ್ ರೋ ಮಾಡಿದ್ದಾರೆ. ಈಗ ಹೂಗಿಡ ಲ್ಯಾಟ್ರಲ್ಸ್ ಹೇಳೋದು ಇನ್ಲೈನು. ಸೊ ಅದು ಇಲ್ಲೊಂದು ಪೈಪ್ ಇದೆ, ಇಲ್ಲೊಂದು ಪೈಪ್ ಇದೆ. ಸೊ ಡಬಲ್ ಪೈಪ್ ಮಾಡಿದ್ದಾರೆ, ಡಬಲ್ ರೋ ಸಸಿ ಮಾಡಿರೋದು. ಸೊ ಅದಾದಮೇಲೆ ಈಗ ಸ್ಪ್ರಿಂಕ್ಲರ್ ಇರಿಗೇಷನ್ ಏನಕ್ಕಪ್ಪ ಮಾಡ್ತಿದ್ದಾರೆ ಅಂತೇಳಿದ್ರೆ, ಇದು ಯಾಕಂದರೆ ಇದು ಕೆರೆ ಅಂಗಳ ಸ್ನೇಹಿತರೆ. ಈ ಕೆರೆ ಈ ರೋಡಲ್ಲಿ ಏನಪ್ಪ ಆಗುತ್ತಂದರೆ, ಪ್ರತಿದಿನ ಒಂದಷ್ಟು ಕ್ಯಾರೆಟ್ ಗಾಡಿಗಳು, ಅಂದರೆ ಕ್ಯಾರೆಟ್ ತೊಳೆಯೋಕ್ಕೆ ಹೋಗ್ತಾ ಇರ್ತಾರೆ. ದೊಡ್ಡ ದೊಡ್ಡ ಕ್ಯಾಂಟ್ರಿಗಳು ಲಾರಿಗಳು ಹೋಗೋ ಕಾರಣಕ್ಕೆ ಈ ಮಣ್ಣು ರೋಡ್ ಇರೋದು ಸ್ನೇಹಿತರೆ. ನಮಗಿನ್ನೂ ತಾರ್ ರೋಡ್ ಹಾಕ್ಸ್ಕೊಟ್ಟಿಲ್ಲ. ಯಾರಾದರೂ ಸಿದ್ದರಾಮಯ್ಯ ಅವ್ರಿಗೆ ಏನಾದರೂ ಪರಿಚಯ ಇದ್ದರೆ ದಯವಿಟ್ಟು ಇದನ್ನೇನಾದರೂ ಒಂದು ಸ್ವಲ್ಪ ಹೇಳಿಬಿಟ್ಟು ತಾರ್ ರೋಡ್ ಹಾಕ್ಸ್ಕೊಟ್ರೇನು ಸಂತೋಷ ಬೀಳ್ತೀರಿ. ನೋಡ್ತಿರ್ಬೋದು ಮಣ್ಣು ರೋಡ್ ಯಾವ ರೀತಿ ಇದೆ ಅಂತ. ಬೇಸಿಗೆ ಆಗಿರೋ ಕಾರಣ ತೇವಾಂಶ ಇರಲ್ಲ, ಧೂಳು ತುಂಬಾ ಜಾಸ್ತಿ ಎದ್ದೊಳ್ತದೆ. ಆದ ಕಾರಣ ಏನಾಗುತ್ತೆ, ಬೆಳೆ ಮೇಲೆಲ್ಲ ತುಂಬಾ ಧೂಳು ಕೂತ್ಕೊತಾ ಇರುತ್ತೆ. ಸೊ ಅದೊಂದು ಮೈನ್ ರೀಸನ್, ಆ ಧೂಳೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಲಿ ಅಂತ ಸ್ಪ್ರಿಂಕ್ಲರ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೇನಪ್ಪ ಅಂತ ಹೇಳಿದ್ರೆ, ಈಗ ಗೊತ್ತಲ್ಲ ತಾಪಮಾನ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ದಿನ ನೋಡ್ತಿದ್ರಲ್ಲ, 34-35 ಡಿಗ್ರಿವರೆಗೂ ಇಕ್ಕಿದೆ. ಸೊ ಅದಕ್ಕೇನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಈವ್ನಿಂಗ್ ಟೈಮಲ್ಲಿ ಅಥವಾ ಅರ್ಲಿ ಮಾರ್ನಿಂಗ್ ಟೈಮಲ್ಲಿ ಒಂಚೂರು ಸ್ಪ್ರಿಂಕ್ಲರಲ್ಲಿ ನೀರು ಬಿಟ್ಟಾಗ ಗಿಡ ಆದಷ್ಟು ಸ್ಮೂತಾಗಿ ಬರ್ತದೆ, ಮತ್ತು ಬೆಳವಣಿಗೆ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಅನ್ನೋ ಕಾರಣಕ್ಕೆ ಏನು ಮಾಡ್ತಿದ್ದಾರೆ, ಸ್ಪ್ರಿಂಕ್ಲರ್ ಇರಿಗೇಷನ್ ಸೆಟಪ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇನ್ನು ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಸೆಟಪ್ಗೆ ಏನೇನಪ್ಪ ಮಾಡಬೇಕು, ಯಾವ ರೀತಿಯಪ್ಪ ಅಂತ ಹೇಳ್ಬಿಟ್ಟು ಹೇಳೋದಾದರೆ, ಇಲ್ಲಿ ನೋಡ್ತಿರ್ಬೋದು ಪ್ಲೈನ್ ಲ್ಯಾಟ್ರಲ್ ಏನಿದೆ ಇದು ನೋಡಿ, ಇದು ಬಂದು ಪ್ಲೈನ್ ಲ್ಯಾಟ್ರಲ್ಲು ಸ್ನೇಹಿತರೆ. ಈ ಪ್ಲೈನ್ ಲ್ಯಾಟ್ರಲ್ಲಲ್ಲಿ ಏನು ಹೋಲ್ಸ್ ಎಲ್ಲ ಏನು ನೀರು ಸುರಿಯೋದೆಲ್ಲ ಏನು ಇರೋದಿಲ್ಲ. ಇದರಲ್ಲಿ ಬಂದು ಸ್ಪ್ರಿಂಕ್ಲರ್ನ ಅಟ್ಯಾಚ್ ಮಾಡಿ ಹಾಕೋದು ಸ್ನೇಹಿತರೆ. ಈಗ ನೋಡ್ತಿರ್ಬೋದು ಪ್ಲೈನ್ ಲ್ಯಾಟ್ರಲ್ ಎಳೆದಿದ್ದಾಗಿದೆ. ಮತ್ತು ಇನ್ನು ಸ್ಪ್ರಿಂಕ್ಲರ್ ಇರಿಗೇಷನ್ಗೆ ಸ್ಪ್ರಿಂಕ್ಲರ್ ಸೆಟಪ್ ಮಾಡೋದಕ್ಕೆ ರಾಡ್ಸ್ ಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು ನೀವು ಸ್ಟೀಲ್ ರಾಡ್ ಇದು. ಸೊ ಇದು ಸ್ಪ್ರಿಂಕ್ಲರ್ನ ಹಾಕೋದಕ್ಕೆ. ಇನ್ನು ಯಾವ ಸ್ಪ್ರಿಂಕ್ಲರ್ ಯೂಸ್ ಮಾಡ್ತಾ ಇದ್ದಾರೆ, ಮತ್ತು ಸ್ಪ್ರಿಂಕ್ಲರ್ ಎಲ್ಲ ಯಾವ ರೀತಿ ಇದೆ ಅಂತ ಈಗ ನೋಡೋಣ ಸ್ನೇಹಿತರೆ, ಬನ್ನಿ. ಇರಿ ಮಂಜಣ ಒಂದೇ ಒಂದು ಸೆಕೆಂಡು. ಇಲ್ಲಿ ನೋಡ್ತಿರ್ಬೋದು ಇದೆಲ್ಲ ಬಂದು 16 mm ಸೆಟಪ್ಪು ಸ್ನೇಹಿತರೆ. 16 mm ಪ್ಲೈನ್ ಪೈಪ್ ಇದೆ, 16 mm ಸ್ಟಾರ್ಟ್ರು ಮತ್ತು ರಬ್ಬರ್ ಇಲ್ಲಿದೆ ಸ್ನೇಹಿತರೆ. ಇದಕ್ಕೆ ಬಿಟ್ಟು ಏನಿದೆ ಇಲ್ಲಿ ನೋಡ್ತಿರ್ಬೋದು, ಇದು 16 mm ಬಿಟ್ಟು ಸ್ನೇಹಿತರೆ. ಇದು 16 mm ಬಿಟ್ಟು ಇದರಲ್ಲಿ ಹೋಲ್ ಮಾಡಿ ಏನು ಮಾಡ್ತಾರೆ, ಇಲ್ಲಿ ರಬ್ಬರ್ ಹಾಕಿ ನಂತರ ಸ್ಟಾರ್ಟರ್ ಅಂತ ಹೇಳ್ತಾರೆ ಇದನ್ನು, ಸ್ಟಾರ್ಟರ್ ಹಾಕಿ ಅದಕ್ಕೆ 16 mm ಪೈಪ್ ಹಾಕಿದ್ದಾರೆ ಸ್ನೇಹಿತರೆ. ಸೊ ಇನ್ನು ನೋಡೋದಾದರೆ ಪೈಪ್ ಎಲ್ಲ ಎಳೆದಿದ್ದಾರೆ, ಮತ್ತು ಕಂಬಿಗಳೆಲ್ಲ ಚುಚ್ಚಿದ್ದಾರೆ ಸ್ನೇಹಿತರೆ. ಇನ್ನು ಇದಕ್ಕೆ ಸ್ಪ್ರಿಂಕ್ಲರ್ ಅಟ್ಯಾಚ್ ಮಾಡಬೇಕು. ಇನ್ನು ಸ್ಪ್ರಿಂಕ್ಲರ್ ಯಾವುದಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಿರ್ಬೋದು ನೋಡಿ ಸ್ನೇಹಿತರೆ, ಇದು ಜೈನ್ ನೇಮು ಝೂಮ್ ಆಗ್ತಿದೆಯಾ ನೋಡಿ, ಯಾಕೆ ಅಂತ ಗೊತ್ತಿಲ್ಲ. ಅಯ್ಯೋ ಸ್ನೇಹಿತರೆ, ನನ್ನ ಹತ್ರ ಯಾವುದೋ ಚೆನ್ನಾಗಿರೋ ಕ್ಯಾಮ್ರಾಗಳು ಇಲ್ಲ, ಇದು ಯಾವುದೋ ಮೊಬೈಲಾಗಿ ಹಿಡಿತೀನಿ, ಅದು ಸರಿಯಾಗಿ ಝೂಮ್ ಕೂಡ ಆಗಲ್ಲ ಸ್ನೇಹಿತರೆ. ಈ ಬಿಸಿಲಲ್ಲಿ ಇನ್ನೂ ಶುದ್ಧ ಕಾಣಿಸಲ್ಲ. ನೋಡ್ತಿರ್ಬೋದು ಜೈನ್, ಇದು ಮೈಕ್ರೋ ಸ್ಪ್ರಿಂಕ್ಲರ್ ಸ್ನೇಹಿತರೆ. ಆದಷ್ಟು ಜೈನ್ನೇ ಬಳಕೆ ಮಾಡಿದ್ರೆ ತುಂಬ ಉತ್ತಮ ಸ್ನೇಹಿತರೆ. ಇದ್ರದ್ದು ಹೂವು ಎಲ್ಲಿದೆ ಮಂಜಣ್ಣವ್ರೆ, ಹೂವು ಇದ್ದರೆ ಒಂದು ಎತ್ಕೊಳ್ಳಿ, ಇದೆಯಾ ಅಲ್ಲೇ, ಹಾಂ ಎತ್ಕೊ ಬನ್ನಿ, ಅಷ್ಟರಲ್ಲಿ ನಾನು ಇದು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ ಇದು ಇದಿಷ್ಟು ಏನಪ್ಪ, ಇದು ಪೈಪು ಮತ್ತು ಸ್ಟಾರ್ಟ್ರು ರಬ್ಬರು ಆಯಿತು, ಮತ್ತು ರಾಡು ಹೇಳಿದ್ನಲ್ವಾ, ಇದು ಸಪೋರ್ಟಿಂಗ್ ರಾಡು ನೋಡಿ ಈ ರೀತಿಯಲ್ಲಿರುತ್ತೆ. ಇದು ಬಂದು 21 ರೂಪಾಯಿ ಸ್ನೇಹಿತರೆ ಒಂದು ರಾಡ್ ಬೆಲೆ, ಓಕೆನಾ. ಸೊ ಇದು ಸಪೋರ್ಟಿಂಗ್ ರಾಡು, ಇದನ್ನು ಹಾಕ್ಬಿಟ್ಟು ತಿಮ್ಮಿದ್ಬಿಟ್ಟು ಅದಕ್ಕೆ ಸ್ಪ್ರಿಂಕ್ಲರ್ ಅಟ್ಯಾಚ್ ಮಾಡ್ತಾರೆ. ಸೊ ಇನ್ನು ಸ್ಪ್ರಿಂಕ್ಲರ್ ಪೈಪ್ ತೋರಿಸಿದ್ದಾಯಿತು, ಸ್ಪ್ರಿಂಕ್ಲರ್ ಎತ್ಕೊಬರಕ್ಕೆ ಹೋಗಿದ್ದಾರೆ ಮೈಕ್ರೋ ಸ್ಪ್ರಿಂಕ್ಲರ್, ಅದನ್ನು ತೋರಿಸ್ತೀನಿ. ಸೊ ಅದಾದ ನಂತರ ಈ ರಾಡ್ ಬೆಲೆ 21 ರೂಪಾಯಿ ಆಯಿತಲ್ಲ ಸ್ನೇಹಿತರೆ, ಈಗ ಸ್ಪ್ರಿಂಕ್ಲರ್ ತೋರಿಸ್ತೀನಿ ನೋಡಿ.
ಇಲ್ಲಿ ನೋಡೋದಾದರೆ ಇಲ್ಲಿ ನೋಡಿ ಸ್ನೇಹಿತರೆ, ಈ ರೀತಿ ರೆಡ್ ರೆಡ್ ಇದಿರ್ತದೆ, ಮತ್ತು ಇದು ಸ್ಪಿನ್ನರ್ ಬಂದು ಈ ರೀತಿ ಇರುತ್ತೆ. ಇದು ಮೈಕ್ರೋ ಸ್ಪಿಂಕ್ಲರ್ ಅಂತ ಹೇಳ್ತಾರೆ. ಇದು 8x8 ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ. 8x8 ತುಂಬ ಚೆನ್ನಾಗಿ ಚಿಮ್ಮುತ್ತೆ. ಸೊ 8x8 ಪ್ರೆಜರ್ ಇದ್ದರೆ 9x9 ಹಾಕ್ಕೋತಾರೆ ಸ್ನೇಹಿತರೆ, ಇಲ್ಲ 7x7 ಹಾಕ್ಕೊತಾರೆ ಪ್ರೆಜರ್ ಕಡಿಮೆ ಇರೋರು. ಸೊ ಇದು ಬಂದು ಸ್ಪಿನ್ನರ್ ಸ್ನೇಹಿತರೆ, ಇದಕ್ಕೆ ಅಟ್ಯಾಚ್ ಮಾಡೋಣ. ಮನೆಯೇ ಮಾಡಿದ್ದೀರಾ ಅದರಲ್ಲಿ? ಹಾಂ, ಕೊಡಿ ನೋಡಿ ಸ್ನೇಹಿತರೆ, ಈ ರೀತಿಯಲ್ಲಿ ಅಟ್ಯಾಚ್ ಮಾಡ್ತಾರೆ. ಸೊ ಈ ರೀತಿ ಅಟ್ಯಾಚ್ ಮಾಡಿದ್ದಾದ್ಮೇಲೆ ಏನಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ನಮಗೆ ಈ ಸಪೋರ್ಟಿಂಗ್ ರಾಡ್ಗೆ ರಾಡ್ಗೆ ಹಾಕೋದಕ್ಕೆ ಅಂತಲೇ ಒಂದು ಸಪ್ರೇಟಾಗಿ ಹೋಲ್ ಕೊಟ್ಟಿರ್ತಾರೆ. ನೋಡ್ತಿರ್ಬೋದು ಇಲ್ಲಿ, ಗಮನಿಸಿ ಇದನ್ನು, ಈ ಹೋಲ್ನ ಎತ್ಕೊಂಡೋಗಿ ಅಲ್ಲಿ ತಿಮ್ಮಬೇಕಾಗುತ್ತೆ. ಗಜ ನೋಡ್ತಿರ್ಬೋದು ಇದು ಹೋಲು, ಅದು ಕಂಬಿಗೆ ಹಾಕೋದಕ್ಕೆ. ಇನ್ನು ಇಲ್ಲಿ ಬಂದರೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಾ ಮಂಜಣ, ಇದು 4x ಮಂಜಣ ಒಂದು ಕೀ ಕೊಡ್ತೀನಿ ಬನ್ನಿ ತಗೊಳ್ಳಿ. ಹ್ಞೂ, ಅದನ್ನು ಸ್ಟ್ರೈಟ್ ಎಳ್ಕೊಂಡು ಒಂದು ಹಾಕಿ. ಏ ಕೀ ಇಲ್ಲಪ್ಪ, ನಮ್ಮದು ಕೀ ಇಲ್ವಾ? ಇಂದ ಈ ಬಿಟ್ಟಲ್ಲಿ ಹಾಕ್ಬಿಡ್ರಿ, ಇಲ್ಲಾಂದ್ರೆ ಸುಮ್ಮನೆ ಒಂದು ಸ್ವಲ್ಪ ತಿಮ್ಕೊಂಡು ನೋಡಿ ಸ್ನೇಹಿತರೆ. ಈ ರೀತಿಯಲ್ಲಿ ಆ ರಾಡ್ ಮೇಲೆ ಸ್ಪಿಂಕ್ಲರ್ನ ಕುಳಿಸ್ತಾರೆ ಸ್ನೇಹಿತರೆ. ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಕುಳಿಸ್ಬಿಟ್ಟು, ಈಗ ನೋಡಿ ಅಲ್ಲಿ ಹೋಲ್ ಮಾಡಿಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿ, ಹೋಗುತ್ತೆ ಹೋಗುತ್ತೆ, ಸಾಕು ಸಾಕು ಬಿಡಿ. ಇದಕ್ಕೆ ಯಾವುದಾದ್ರೂ ಒಂದು ಡಬ್ಲ ಆದರೂ ಆಗಲಿ, ಇಲ್ಲ ಗಾಡಿ ಕೀ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸ್ವಲ್ಪ ಅಗಲವಾಗಿರಬೇಕು ಹೋಲು. ಹಾಂ, ಸ್ವಲ್ಪ ಹೋಗಲಿಲ್ವಾ? ಹಿಡ್ಕೊ ಬನ್ನಿ, ನಾನು ಹಾಕ್ತೀನಿ. ನೋಡ್ತಿರ್ಬೋದು ಸ್ನೇಹಿತರೆ, ಇದು ಈ ರೀತಿ ಇರುತ್ತೆ ಎಂಡು. ಮತ್ತು ಇಲ್ಲಿ ಯಾವುದಾದ್ರೂ ಶಾರ್ಪ್ ಎಡ್ಜ್ ಆಗಿರೋ ಇದನ್ನೇ ಆ ಟೂಲ್ ಎತ್ಕೊಂಡು, ಅಥವಾ ಸ್ಕ್ರೂ ಡ್ರೈವರು ಅಥವಾ ಟೆಸ್ಟರು ಇಲ್ಲ ಬೈಕಿ ಆದರೂ ಎತ್ಕೊಂಡು ಹೋಲ್ ಮಾಡ್ಕೊಬೇಕು ಫಸ್ಟು. ಹೋಲ್ ಮಾಡಿದ್ದಾದಮೇಲೆ ಇದನ್ನು ಈ ರೀತಿಯಲ್ಲಿ ತಿಂದಾಗ ನೋಡಿ ಸ್ನೇಹಿತರೆ, ಸ್ಟಿಫಾಗಿ ಹಿಡ್ಕೊಂಬಿಡುತ್ತೆ. ಇಲ್ಲಿ ಯಾವುದೇ ರೀತಿಯಾದ ಲೀಕೇಜ್ ಬರೋದಿಲ್ಲ ಸ್ನೇಹಿತರೆ. ಸೊ ಮತ್ತು ಆಮೇಲೆ ಸೆಟಪ್ ನೋಡಿ ಈ ರೀತಿಯಲ್ಲಿರುತ್ತೆ. ಸೊ ಈ ರೀತಿ ಇದನ್ನು ಹಾಕ್ಬಿಟ್ಬಿಟ್ರೆ, ಇದು ಬಂದು ಈ ಕಡೆ ಒಂದು 8 ಫೀಟು, ಈ ಕಡೆ ಒಂದು 8 ಫೀಟು ನೀಟಾಗಿ ಹರಿಯುತ್ತೆ ಸ್ನೇಹಿತರೆ. ಸೊ ಇದು ಒಂದು ಸ್ಪಿಂಕ್ಲರ್ ಸೆಟಪ್ಪು, ಇಷ್ಟು ದಿನ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರು. ಆದ ಕಾರಣ ಇವತ್ತು ತೋರಿಸೋಣ ಅಂತ ಹೇಳ್ಬಿಟ್ಟು ಸ್ಪಿಂಕ್ಲರ್ ಸೆಟಪ್ನು ತೋರಿಸ್ಬಿಟ್ಟಿದ್ದೀನಿ ಸ್ನೇಹಿತರೆ. ಇನ್ನು ಇದು ಬಂದು ಲೈನ್ ಬಿಟ್ ಲೈನ್ ಹಾಕ್ತಾಯಿದ್ದಾರೆ, ಒಂದು ಲೈನಿಂದ ಲೈನ್ಗೆ 4.5 ಅಡಿ ಇದೆ. ಸೊ ಇವಾಗ 9 ಅಡಿಗೆ ಲೆಕ್ಕ ಬರುತ್ತೆ ಸ್ನೇಹಿತರೆ, 9x9 ಹಾಕ್ತಿದ್ದಾರೆ. ಸ್ಪಿಂಕ್ಲರಿಂದ ಸ್ಪಿಂಕ್ಲರ್ಗೆ 9 ಅಡಿ, ಮತ್ತು ಲೈನಿಂದ ಲೈನ್ಗೆ 9 ಅಡಿಯಷ್ಟು ಡಿಸ್ಟೆನ್ಸ್ ಕೊಟ್ಟು ಈ ಸ್ಪಿಂಕ್ಲರ್ ಇರಿಗೇಷನ್ ಮಾಡ್ತಿದ್ದಾರೆ. ಹೇಳಿದ್ನಲ್ಲ, ಇದರಿಂದ ಧೂಳು ಅವಾಯ್ಡ್ ಮಾಡ್ಬೋದು, ಮತ್ತು ಬಿಸಿನಲ್ಲಿ ಬೇಸಿಗೆನಲ್ಲಿ ಗಿಡ ಡೆವಲಪ್ಮೆಂಟ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೆ, ಮೇಲೆ ತಂಪಾಗಿರೋದಕ್ಕೆ, ಮತ್ತು ನೆಲ ಎಲ್ಲ ಮಳೆ ಬಿದ್ದ ವಾತಾವರಣ ಬರಲಿಕ್ಕಂತಾನೆ ಇದನ್ನು ಸೆಟಪ್ ಮಾಡ್ತಾರೆ ಸ್ನೇಹಿತರೆ. ನಮ್ಮ ಕಡೆ ಕೆಲವೊಂದು ಕಡೆ ಮಾಡ್ತಾರೆ, ಕೆಲವೊಂದು ಕಡೆ ಮಾಡೋದಿಲ್ಲ. ಸೊ ನಿಮಗೆ ಮಾಹಿತಿ ಸ್ವಲ್ಪ ರೀಚ್ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಪುಟ್ಟ ವಿಡಿಯೋ ಮಾಡೋಣ ಅಂತ ಇದು ಬಂದಿದ್ದು. ಯಾಕಂತ ಹೇಳಿದ್ರೆ, ಈಚೆಗೆ ನಾನು ಸ್ವಲ್ಪ ವೀಡಿಯೋಸ್ ಮಾಡೋದು ಕಡಿಮೆ ಮಾಡಿಬಿಟ್ಟಿದ್ದೀನಿ. ಸೊ ಕಂಟೆಂಟು ಸಿಕ್ಕಿದಾಗೆಲ್ಲ ಇನ್ಮೇಲೆ ಯಾವುದಾದ್ರೂ ಒಂದು ಮಾಹಿತಿ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ನಿಮ್ಮೆಲ್ಲರ ಸಪೋರ್ಟು ನನಗೆ ಹಿಂಗೆ ಇರಬೇಕು. ಈಗ 14,000 ಜನ ಏನಿದ್ದೀರಾ, ಅದ್ರ ಜೊತೆಗೆ ಇನ್ನೂ ಒಂದಷ್ಟು ಯುವ ರೈತರು ಹೊಸಬರು ಮಾಹಿತಿ ತಗೊಂಡು ಮಾಹಿತಿ ಯೂಸ್ ಮಾಡ್ಕೊಳ್ಳೋರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಬೆಳೆಸಿ, ಮತ್ತೆ ಮತ್ತೆ ವಿಡಿಯೋ ಮಾಡಲಿಕ್ಕೆ ಉತ್ತೇಜನ ಕೊಡಿ. ದಯವಿಟ್ಟು ಇದನ್ನು ಕೇಳ್ಕೋಬೇಕು ರೈತರ ಹತ್ರ. ಏನು ಮಾಡೋದು, ಡ್ಯಾನ್ಸ್ ವಿಡಿಯೋಗಳು ಅಂಥವೆಲ್ಲ ಹಾಕಿದ್ರೆ ಯಾರು ಕೇಳ್ಕೊಂತೀರನೇ? ಸಬ್ಸ್ಕ್ರಿಪ್ಷನ್ನು ಎಲ್ಲ ಮಾಡ್ಕೊತೀರಾ? ಹಾಂ, ಹಿಂಗೆ ತಳ್ತಾ ಇರ್ತೀರಾ? ರೈತರು ವಿಡಿಯೋನು ಅದೇ ರೀತಿ ನೋಡಿ, ವ್ಯವಸಾಯ ಮಾಡೋರೇ ನೋಡಬೇಕು ಅಂತೇನಿಲ್ಲ, ಮಾಡದೇ ಇರೋರು ಸಹ ನೋಡ್ಬೋದು. ನೋಡಿ ಒಂದು ಲೈಕು ಶೇರು ಮಾಡಿದ್ರೆ ನಮಗಿನ್ನಷ್ಟು ಮಾಡಲಿಕ್ಕೆ ಉತ್ತೇಜನ ಬರುತ್ತೆ. ಇನ್ನು ಗಿಡ ಕ್ವಾಲಿಟಿ ನೋಡೋದಾದರೆ ನೋಡ್ಕೊಳ್ಳಿ, ಈ ರೀತಿಯಲ್ಲಿದೆ ಸ್ನೇಹಿತರೆ, ಡಬಲ್ ರೋ ಸೆಂಟ್ ಎಲ್ಲೋ. ಇನ್ನು ಸಪೋರ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ವೈರೆಲ್ಲ ಹಾಕಿದ್ದಾರೆ ಸೈಡಲ್ಲಿ, ಈ ಬ್ರ್ಯಾಂಚಸ್ ಎಲ್ಲ ಬಂದು ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಸಪೋರ್ಟಿಂಗ್ ವೈರ್ ಹಾಕಿದ್ದಾರೆ. ಇಲ್ಲಾಂದರೆ ಈ ಬ್ರ್ಯಾಂಚಸ್ ಬಂದು ಸೈಡಲ್ಲಿ ಮಣ್ಣಲ್ಲೆಲ್ಲ ಬಿದ್ದರೆ ಹೂವು ಕ್ವಾಲಿಟಿ ಬರೋದಿಲ್ಲ. ಆದ ಕಾರಣ ಈ ಸಪೋರ್ಟಿಂಗ್ ವೈರ್ ಸಮೇತ ಎಲ್ಲ ರೆಡಿ ಮಾಡಿದ್ದಾರೆ ಸೆಟಪ್ಪು. ಸೊ ಇದಿಷ್ಟು ಒಂದು ಪುಟ್ಟದಾದ ಮಾಹಿತಿ. ಹೋಪ್ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಮಾಹಿತಿ ಇಷ್ಟ ಆಗಿರೋರೆಲ್ಲರೂ ಗೊತ್ತಲ್ವಾ, ಚಾನಲ್ನ ಸಬ್ಸ್ಕ್ರಿಪ್ಷನ್ನು ತಗೊಂಡು ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳು ನನ್ನ ಚಾನಲಲ್ಲಿದೆ, ಅದನ್ನು ನೋಡಿ ಸ್ನೇಹಿತರೆ. ಧನ್ಯವಾದಗಳು, ಶುಭ ದಿನ, ಟೇಕ್ ಕೇರ್, ಬಾಯ್ ಬಾಯ್ ಫ್ರಮ್ ರವಿರಾಜ್.